ಚುಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ಯೋಗ ದಿನಾಚರಣೆ. ಬೆಳಗ್ಗೆ 6 ಗಂಟೆಯಿಂದ 7:30 ಗಂಟೆಯವರೆಗೆ ಯೋಗಾಭ್ಯಾಸ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನಿಲ್ ಖೋತ್, ರಾವ್ ಸಾಹೇಬ್ ಖೋತ್, ಮಿಲಿನ್ ತಪ್ಕೆರೆ, ರಾಹುಲ್ ಖೋತ್, ರಾಜು ಸಂಕ್ಪಾಳ್, ಪ್ರಕಾಶ್ ಪಾಟೀಲ್, ಉಮೇಶ್ ವಾಗ್ಮೋಡೆ, ಅಭಿನಂದನ್ ಖೋತ್, ಆನಂದ್ ಮಾನೆ, ರಾಜು ಖೋತ್, ಡಿಎಸ್ ಪಾಟೀಲ್, ಪ್ರದ್ಯುಮ್ನ್ ಖೋತ್, ನಾನಾ ಖೋತ್, ಮಿಲಿಂದ್ ತಪ್ಕೆರೆ, ಪ್ರಕಾಶ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಿಲಿಂದ್ ತಪ್ಕೆರೆ ಹಾಗೂ ಪ್ರಕಾಶ್ ಪಾಟೀಲ್ ತಮ್ಮ ಯೋಗಾಸನದ ಅನುಭವಗಳನ್ನು ಹಂಚಿಕೊಂಡರು. ಯೋಗವನ್ನು 6 ವರ್ಷದಿಂದ ನಾವು ಯೋಗ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಯೋಗದಿಂದ ಶರೀರದಲ್ಲಿರ್ತಕ್ಕಂಥ ರೋಗ ಶಕ್ತಿ ನಿವಾರಣೆ ಆಗುವಂಥ ಕೆಲಸವನ್ನು ಮಾಡ್ತದೆ ಯೋಗ. ಅದು ಉದಾಹರಣೆಯಾಗಿ ಇಲ್ಲಿ ಅಭಿಯಂತ ನಮ್ಮಲ್ಲಿ ಒಂದು ಹುಡುಗಿದೆ, ಅವಂಗ ನೆಟ್ಟಗ ಕಾಲು ನಡಿಗೆ ಬರ್ಲತ್ತಿತ್ತು ಮತ್ತು ಇದು ಕೈ ಬಿ ನೆಟ್ಟ ಬರ್ಲತ್ತಿತ್ತು. ಆದರೆ ಈಗ 6 ತಿಂಗಳಾಯ್ತು ಯೋಗ ಮಾಡಿ ಬರ್ತಾ ಇದ್ದಾನೆ. ಅವ ಪ್ಯೂರಿಗೆ ನಡೆದಷ್ಟೇ ಅಲ್ಲ, ಈಗ ಓಡ್ಕಾಮ. ಅದರಿಂದ ಯೋಗದಿಂದ ಭಾಳ ಲಾಭ ಐತಿ, ಎಲ್ಲರೂ ಬಂದು ಯೋಗದ ಲಾಭ ತಗೋರಿ. ಈಗ ಕೊರೋನಾ ಮಹಾಮಾರಿ ಬಂದಿದೆ, ಅದಕ್ಕೂ ಯೋಗ ಬೇಕಂತ ಹೇಳ್ತಾ ಇದ್ದಾರೆ. ನೀವು ಡೈಲಿ ಯೋಗ ಮಾಡ್ತೀರಿ, ಇದರಿಂದ ನಿಮಗೆ ಯಾವ ರೀತಿ ಏನು ಅನಿಸ್ತಾ ಇದ್ದಾರೆ? ಕೊರೋನಾ ತ್ರೀ ಸ್ಟೇಜ್ ಪ್ರಾಣಾಯಾಮ ಸುದರ್ಶನ ಕ್ರಿಯಾ, ಇದರಿಂದ ಕೊರೋನಾ ಹಟ್ಟಕ್ಕೆ ಬರಲಿ. ಯಾಕಂದ್ರೆ ಮೇಯಾಗ ಶಕ್ತಿ ಭರ್ಪೂರ್ ಸ್ಟಾರ್ಟ್ ಆಗ್ತೈತಿ, ರೋಗ ನಿರೋಧಕ ಶಕ್ತಿ ಉತ್ಪನ್ನ ಆಗ್ತೈತಿ. ಅದರಿಂದ ಕೊರೋನಾ ಹಟ್ಟಕ್ಕೆ ಬರಲಿ. ಶುಭ ಮುಂಜಾನೆ. ಯೋಗದಿಂದ ಯಾವುದೂ ರೋಗ ಬರೋಂಗಿಲ್ಲ. ಡೈಲಿ ಯೋಗ ಮಾಡ್ರೆ ನಾವು ಕೋವಿಡ್ ಹಾಸ್ಪಿಟಲ್ದಾಗ ಒಳಗೆ ಹೋಗಿ ತಿರುಗಾಡಿ ಬಂದ್ರೆ ಭೀ ನಮ್ಗೆ ಕೋವಿಡ್ ಇದ ಎಲ್ಲ ಯಾರಿಗೂ ಬಂದಿಲ್ಲ. ನಮ್ಗೆ ಯೋಗದಿಂದ ಭಾಳ ಅಂದ್ರೆ ಲಾಭ ಆಗಿದೆ. ತಮ್ಮ ಹೆಸರೇನ್ರಿ? ಬಹುಸಾಬ್ ಅಣ್ಣಸಾಬ್ ಕೋತ್, ಶಮನೇವಾಡಿ ಉಪಾಧ್ಯಕ್ಷ ಗ್ರಾಮ ಪಂಚಾಯತ್. ಜಾಗತಿಕ ಉಪಾಧ್ಯಾಯ जरी जग सर अल तरी आम युवा ग्रुप जे है गेली 6 वर्ष कंटिन्यू रोज करते हैं. आम कुछ ही कोणत्या ही रोगा की लागण झाली नाही आहे. फक्त कोरोना चलते मैं स्वतः कोरोना सेंटर मे 15 दिवस आमच्या सेवे से होतो, मला त्याची जरा देखील झळ लागलेली नाही आहे. योगा हा फार चांगला आहे, सर्वांनी सर्वांनी माहिती करावी, सर्वांनी योग रोज करावा. योगा डे इरोदिंद ನಾವು ಯೋಗಾನೇ ಯಾಕೆ ಮಾಡಬೇಕು? ಇದು ಫಸ್ಟ್ ಪ್ರೆಷನ್. ಯೋಗ ಮಾಡೋದ್ರಿಂದ ಏನು ಲಾಭ ಆಗ್ತೈತಿ? ಅದು ಯೋಗ ಮಾಡೋದ್ರಿಂದ ಯಾವುದೇ ಕೆಟ್ಟ ವಿಚಾರ ಇದ್ರು ಭೀ ಅದರಿಂದ ನಮ್ಮೇನು ದೂರತ್ತು. ಚಲೋ ವಿಚಾರ ಏನಿದವು ಅವಷ್ಟೇ ನಮ್ಮ ತಂಡಿ ಉಳಿತು. ಮತ್ತು ಯಾವ್ದು ಅಸಾಧ್ಯ ಮಾತೈತಿ ಅದು ಸಾಧ್ಯ ಆಗ್ತೈತಿ ಯೋಗ ಮಾಡೋದ್ರಿಂದ. ಇದು ಮೇನ್ ಪಾಯಿಂಟ್. ಮತ್ತು ಯಾವುದೇ ನಮ್ಗೆ ರೋಗ ಯಾವ್ದು ಭೀ ನಮ್ಗೆ ಸರಿ ಬರೋಂಗಿಲ್ಲ. ಇದು ಕೊರೋನಾ ಅಂತ ಮಹಾಮಾರಿ ಅಲ್ಲ, ಇದಕ್ಕಿಂತ ದೊಡ್ಡ ರೋಗ ಇದ್ರು ಭೀ ನಮ್ಮ ಹತ್ಯಾಕ ಎಂದೂ ಬರಕ್ಕೆ ಶಕ್ತಿ ಯೋಗ ಮಾಡೋದ್ರಿಂದ, ಡೈಲಿ ಯೋಗ ಮಾಡೋದ್ರಿಂದ. ಅದಕ್ಕೆ ಇದನ್ನು ಯೋಗ ಪ್ರತಿನಿತ್ಯ ಮಾಡಬೇಕು. ಮತ್ತು ನಮ್ಮ ಗ್ರೂಪ್ ಐತೆ, ಎಷ್ಟು ಭಾರಿ ಗ್ರೂಪ. 2006 ನಾವು ಸ್ಟಾರ್ಟ್ ಮಾಡಿದ್ದೆವು, ಇಲ್ಲಿ ತನಕ ಕಂಟಿನ್ಯೂ ಡೈಲಿ ಯೋಗ ಮಾಡ್ಕೊತ ಬೈದೆವು. ಅದರಿಂದ ನಮ್ಗೆ ಯಾವ್ದು ಭೀ ರೋಗ ಇನ್ನ ತನಕ ಬಂದು ಭೀ ನಮ್ಮ ಅಟ್ಯಾಕ್ ಬಂದಿಲ್ಲ. ಮತ್ತು ಇನ್ನು ಮುಂದೆ ಭೀ ಬಹುಶಃ ನಾವು ಇದೇ ಟೈಪ್ ಮಾಡ್ಕೊತ ಹೋದ್ರೆ ಯಾವ ರೋಗ ಬರೋಕ್ಕೆ ಶಕ್ತಿ ಇಲ್ಲ. ಇದರಿಂದ ನೀವು ಜನರಿಗೆ ಏನೋ ಅಭಿಪ್ರಾಯ ಹೇಳ್ಬೋದು? ಜನರಿಗೆ ನಾವು ಇಷ್ಟೇ ಯೋಗ, ಎಲ್ಲರೂ ನಾವು ಫ್ರೀದಾಗ ನಿಮ್ಗೆ ಯೋಗ ಮುಕ್ತ ಯೋಗ ಕೊಡ್ತೇವೆ. ಡೈಲಿ ಬರ್ರಿ 6 ರಿಂದ. ಇದು ರಿತಾಮಪ್ಪ ಕುಮಾರ ಸಭಾಗೃಹದಲ್ಲಿ ಮುಂಚೆ ನಮ್ಗೆ ಅವ್ರು ಸಾವಿರಾರು ಇಟ್ಟು ಸಹಕಾರ ಪಡೆದರು. ಇಂಥ ಹಾಲ್ ಕೊಡ್ಬೇಕಾದ್ರೆ ನಮ್ಮದು ಅಟ್ಟ ಭಾಗ್ಯ ಅಲ್ಲ, ಇಡೀ ನಮ್ಮ ಗ್ರೂಪದ ಎಲ್ಲರದ್ದು ಭಾಗ್ಯ ಹೇಳೋದಂದ್ರೆ. ಅವ್ರು ನಮ್ಗೆ ಮಾಡ್ರಿ ಅಂತ ನಮ್ಗೆ ಅವ್ರು ಇದು ಕೊಡಿದ್ರು. ಅವ್ರ ಸರ್ಗಳಿಗೆ ಆಗಲಿ, ನಾವು ಅವ್ರ ಕಮಿಟಿ ಅವ್ರಿಗೆ ಆಗಲಿ, ಎಲ್ಲರಿಗೆ ನಮ್ಮ ಅವ್ರಿಗೆ ಆಭಾರ ಇದ್ದವು. ನಮ್ಮ ಗ್ರೂಪ್ ಗೊತ್ತಿಲ್ಲ. ನಮಗೆ 6 ವರ್ಷದಲ್ಲಿ ಯೋಗ ಕೊಡ್ತೇವೆ. ಈಗ ಮಹಾಮಾರಿ ಆದಿತ್ಯ ಆವಾಗ ಪಣ ಸಂಗಿಲ್ಲ, ಈಗ ಯೋಗ ಕರ ಪಣ ಆಮೇಲೆ ಯೋಗ ಕರ್ತ ಅಷ್ಟೇ. ಮಳ ಆಮ್ಯಾ ಗ್ರೂಪ್ಮಧ್ಯೆ ವ್ಯಾಪಾರಿ ಆಹೆ, ಪಂಚಾಯತ್ ಮೆಂಬರ್ ಪಣ ಆಹೆ, ತ್ಯಾಶಿವಾಯ ಶೇತಕರಿ ಪಣ ಆಹೆ, ತ್ಯಾಶಿವಾಯ ಪತ್ರಕಾರ ಪಣ ಆಹೆ. ಆಮೇಲೆ ಬರೇಶ್ ವೇಳೆ ಕೋವಿಡ್ ಸೆಂಟರ್ಮಧ್ಯೆ ಸುದ್ಧ ಜಾವಾ ಲಾಗಲ್ಲ. ಆ್ಯ ತ್ಯಾವೇಳೆ ಕಾಸು ಬಾಕಿ ಜನ ವಾಟಿ ಭೀತಿ ಪಡ್ರಾಯ್ಚಿ ಈ ಯೋಗ ಅದೇ ಆಮೇಲೆ ಪಣ ಕೊರೋನಾ ಆಲ ಕೊಂಡಾರ. ಪಣ ಆಮ್ಯಾ ಗ್ರೂಪ್ಲ ಇತ್ಕ ವಿಶ್ವಾಸ ಹೋತ ಕಿ ಆಪಣ ಪ್ರಾಮಾಣಿಕಪಣೆ ಇತ್ಕಾ ಯೋಗ ಚಾಂಗಲಾ ಕೊಡ್ತೇವೆ, ತ್ಯಾಮುಳೆ ಆಮೇಲೆ ಕೊರೋನಾ ಹೋಣಾರ ನಾಹೀ. ಆ್ಯ ತಸಂ ಝಾಲ ಕಿತಿ ಪಣ ಝಾಲ ಪಣ ಆಮೇಲೆ ಕೊರೋನಾ ಝಾಲ ಪಣ ನಾಹೀ, ಹೋದ ಹೋಣಾರ ಪಣ ನಾಹೀ. ಯಾಕಂದ್ರೆ ಪೂರ್ಣ ಆಮೇಲೆ ಆತ್ಮವಿಶ್ವಾಸ ಆಯ್ತು ಕಾ ತರ ಆಮ್ಯಾ ಯೋಗಾಭ್ಯಾಸ ಮಾಡೋ ಆಮೇಲೆ ಕೊರೋನಾ ಹೋಣಾರಚ ನಾಹೀ. ಆ ಪೂರ್ಣ ಆಮೇಲೆ ಅಭಿನಯ ವಿಶ್ವಾಸ ಆಯ್ತು. ಕಾರಣ ಯಾ ಆಮ್ಹಿ ಪ್ರಾಣಾಯಾಮ ವಗೈರೆ ಸಗಳಿ ಹೆ ಶ್ರೇಷ್ಠ ಪ್ರಾಣಾಯಾಮ ವಗೈರೆ ಕರ್ತೋ, ಯಾಕಂದ್ರೆ ಆಮೇಲೆ ಕೊರೋನಾ ಹೋಣಾರಚ ನಾಹೀ. ಅಡಮ ಪೂರ್ಣ ಅಭಿಪ್ರಾಯ ಆತ್ಮವಿಶ್ವಾಸ ಆಯ್ತು.